ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಜಿ ಎಸ್ ಪಿ ಕ್ಲರ್ಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಮಾಹಿತಿ ಯಾವುದು ಅಂತಂದರೆ, 2022-2023 ಸಾಲಿನಲ್ಲಿ ಎಲ್ ಐ ಸಿ ಎಚ್ ಎಫ್ ಎಲ್ ವಿದ್ಯಾಧನ್ ವಿದ್ಯಾರ್ಥಿ ವೇತನವನ್ನು ಯಾವ ಯಾವ ವಿದ್ಯಾರ್ಥಿಗಳು ಈ ಒಂದು ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳಬಹುದು ಮತ್ತು ಅರ್ಹತೆಗಳು ಏನಾಗಿರಬೇಕು, ಅಂದರೆ ವಿದ್ಯಾರ್ಥಿಗಳ ಅರ್ಹತೆಗಳು ಯಾವ್ಯಾವ ಇರಬೇಕು ಮತ್ತು ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ನೀವು ಕೊಡಬೇಕಾಗಿರುವಂಥ ದಾಖಲೆಗಳು ಯಾವ್ಯಾವು, ಮುಖ್ಯವಾಗಿರುವಂಥದ್ದು ನೀವು ಆನ್ಲೈನ್ ಮೂಲಕ ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಕೊನೆಯ ದಿನಾಂಕ ಯಾವಾಗ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ನೀವು ಇನ್ನೂವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಜಿ ಎಸ್ ಪಿ ಕ್ಲರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋದಲ್ಲಿ ಮೊದಲನೇದಾಗಿ ತಿಳ್ಕೋಬೇಕಾಗಿರುವಂಥದ್ದು ಎಲ್ ಐ ಸಿ ಎಚ್ ಎಫ್ ಎಲ್ ವಿದ್ಯಾಧನ್ ವಿದ್ಯಾರ್ಥಿ ವೇತನ ಯಾವ ಯಾವ ವಿದ್ಯಾರ್ಥಿಗಳು ಪಡೆದುಕೊಳ್ಬೋದು ಅಂತ ಹೇಳ್ತಾ ಹೋದರೆ, ಮೊದಲನೇದಾಗಿರುವಂಥದ್ದು ಸ್ನಾತಕೋತ್ತರ ಪದವಿಗೆ ಅಂತ ಹೇಳಿದರೆ, ಸ್ನಾತಕೋತ್ತರ ಪದವಿ ಅಂತ ಹೇಳಿದ್ರೆ ಮಾಸ್ಟರ್ಸ್ ಡಿಗ್ರಿಗೆ ಅವರು ಈ ಒಂದು ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಬೋದು. ಎರಡನೇದಾಗಿರುವಂಥದ್ದು ಪದವಿಗಾಗಿ ಅಂತ ಹೇಳಿದರೆ, ಪದವಿ ಅಂತಂದರೆ ಡಿಗ್ರಿ ಸ್ಟೂಡೆಂಟ್ಗಳಿಗೆ, ಸೊ ಡಿಗ್ರಿ ಸ್ಟೂಡೆಂಟ್ಗಳು ಸಹ ಈ ಒಂದು ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಬೋದು. ಮೂರನೇದಾಗಿರುವಂಥದ್ದು 10ನೇ ತರಗತಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದರೆ, ಸೊ 10ನೇ ತರಗತಿ ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ನ ಪಡೆದುಕೊಳ್ಬೋದು. ಯಾವ ಯಾವ ಸ್ಕೋರ್ಸ್ಗಳಿಗೆ ಅಥವಾ ಯಾವ ಯಾವ ವಿದ್ಯಾರ್ಥಿಗಳು ಎಷ್ಟೆಷ್ಟು ಸ್ಕಾಲರ್ಶಿಪ್ನ ಪಡೆದುಕೊಳ್ಬೋದು ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಮಾಸ್ಟರ್ಸ್ ಡಿಗ್ರಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ವರ್ಷಕ್ಕೆ ಅಂದರೆ 2 ವರ್ಷದವರೆಗೆ ವರ್ಷಕ್ಕೆ 20,000 ರೂಪಾಯಿನ ಪಡೆದುಕೊಳ್ಬೋದು, ಅಂದರೆ 2 ವರ್ಷಕ್ಕೆ 40,000 ರೂಪಾಯಿ ಸ್ಕಾಲರ್ಶಿಪ್ನ ಪಡೆದುಕೊಳ್ಬೋದು. ಡಿಗ್ರಿ ಓದುತ್ತಿರುವಂಥ ವಿದ್ಯಾರ್ಥಿಗಳು 3 ವರ್ಷದವರೆಗೆ ವರ್ಷಕ್ಕೆ 15,000 ರೂಪಾಯಿನ ಪಡೆದುಕೊಳ್ಬೋದು, ಅಂದರೆ 3 ವರ್ಷಕ್ಕೆ 45,000 ರೂಪಾಯಿನ ಸ್ಕಾಲರ್ಶಿಪ್ ಆಗಿ ಪಡೆದುಕೊಳ್ಬೋದು. ಸೊ ಇಲ್ಲಿ 10ನೇ ತರಗತಿ ಉತ್ತೀರ್ಣರಾದವರು ಅಥವಾ 11ನೇ ಮತ್ತು 12ನೇ ತರಗತಿಯಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳು 2 ವರ್ಷದವರೆಗೆ ವರ್ಷಕ್ಕೆ 10,000 ರೂಪಾಯಿನ ಪಡೆದುಕೊಳ್ಬೋದು, ಅಂದರೆ 2 ವರ್ಷಕ್ಕೆ 20,000 ರೂಪಾಯಿನ ಸ್ಕಾಲರ್ಶಿಪ್ ಆಗಿ ಪಡೆದುಕೊಳ್ಬೋದು. ಈ ಎಲ್ಲ ವಿದ್ಯಾರ್ಥಿಗಳಲ್ಲಿ ಇರಬೇಕಾಗಿರುವಂಥ ಅರ್ಹತೆ ಯಾವುದು ಅಂತ ಹೇಳ್ತಾ ಹೋದರೆ, ಮೊದಲಾಗಿ ಮಾಸ್ಟರ್ಸ್ ಡಿಗ್ರಿ ಓದುತ್ತಿರುವಂಥ ವಿದ್ಯಾರ್ಥಿಗಳಲ್ಲಿ ಇರಬೇಕಾಗಿರುವಂಥ ಅರ್ಹತೆ ಯಾವುದು ಅಂತ ಹೇಳ್ತಾ ಹೋದರೆ, ಭಾರತದಲ್ಲಿ ಯಾವುದೇ ಮಾನ್ಯತೆ ಪಡೆದ ಕಾಲೇಜು ಅಥವಾ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಲ್ಲಿ 2022-2023 ಶೈಕ್ಷಣಿಕ ವರ್ಷದಲ್ಲಿ ಸ್ನಾತಕೋತ್ತರ ಕಾರ್ಯಕ್ರಮದ ಮೊದಲ ವರ್ಷಕ್ಕೆ ದಾಖಲಾದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಸೊ ಎರಡನೇದಾಗಿರುವಂಥ ಅರ್ಹತೆ ಯಾವುದು ಅಂತ ಹೇಳಿದರೆ, ಅರ್ಜಿದಾರರು ತಮ್ಮ ಯು ಜಿ ಮಟ್ಟ ಕಾರ್ಯಕ್ರಮಗಳಲ್ಲಿ ಕನಿಷ್ಠ 60 ಅಂಕಗಳನ್ನು ಗಳಿಸಿರಬೇಕು ಅಂತ ಹೇಳಿದ್ದಾರೆ, ಅಂದರೆ 60% ಮೇಲೆ ನೀವು ಒಂದು ಅಂಕವನ್ನು ತೆಗೆದುಕೊಂಡಿರಬೇಕು ಅಂತ ಹೇಳಿದ್ದಾರೆ. ಸೊ ಮೂರನೇದಾಗಿರುವಂಥ ಒಂದು ಅರ್ಹತೆ ಯಾವುದು ಅಂತ ಹೇಳ್ತಾ ಹೋದರೆ, ಸೊ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯವು ಎಲ್ಲ ಮೂಲಗಳಿಂದ 360,000ಕ್ಕಿಂತ ಹೆಚ್ಚಿರಬಾರ್ದು ಅಂತ ಹೇಳಿದ್ದಾರೆ, ಅಂದರೆ 360,000ಕ್ಕಿಂತ ಕಡಿಮೆ ಇರಬೇಕು ಅಂತೇಳಿ ಸ್ಪಷ್ಟ ಮಾಹಿತಿನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಎರಡನೇದಾಗಿರುವಂಥದ್ದು ಡಿಗ್ರಿ ಓದುತ್ತಿರುವಂಥ ವಿದ್ಯಾರ್ಥಿಗಳಲ್ಲಿ ಇರಬೇಕಾಗಿರುವಂಥ ಅರ್ಹತೆ ಯಾವುದು, ಸ್ಕಾಲರ್ಶಿಪ್ನ ಪಡೀಲಿಕ್ಕೆ ಅರ್ಹತೆ ಯಾವುದು ಅಂತ ಹೇಳ್ತಾ ಹೋದರೆ, ಭಾರತದಲ್ಲಿ ಯಾವುದೇ ಮಾನ್ಯತೆ ಪಡೆದ ಕಾಲೇಜು ಅಥವಾ ವಿಶ್ವವಿದ್ಯಾಲಯ ಸಂಸ್ಥೆಯಲ್ಲಿ 2022-2023 ಶೈಕ್ಷಣಿಕ ವರ್ಷದಲ್ಲಿ 3 ವರ್ಷದ ಪದವಿ ಕಾರ್ಯಕ್ರಮದ ಯಾವುದೇ ಸ್ಕೀಮ್ನಲ್ಲಿ ಮೊದಲ ವರ್ಷದಲ್ಲಿ ದಾಖಲಾದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು ಅಂತ ಇಲ್ಲಿ ಸ್ಪಷ್ಟ ಮಾಹಿತಿನ ಕೊಟ್ಟಿದ್ದಾರೆ. ಎರಡನೇದಾಗಿರುವಂಥ ಅರ್ಹತೆ ಯಾವುದು ಅಂತಂದರೆ, ಅರ್ಜಿದಾರರು ತಮ್ಮ 12ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ ಕನಿಷ್ಠ 60 ಅಂಕಗಳನ್ನು ಗಳಿಸಿರಬೇಕು, ಇವರು ಸಹ 60% ಮೇಲೆ ಒಂದು ಮಾರ್ಕ್ಸ್ನ ತೆಗೆದಿರಬೇಕು ಅಂತ ಇಲ್ಲಿ ಸ್ಪಷ್ಟ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಮೂರನೇದಾಗಿರುವಂಥ ಒಂದು ಅರ್ಹತೆ ಯಾವುದು ಅಂತ ಹೇಳ್ತಾ ಹೋದರೆ, ಕುಟುಂಬದ ವಾರ್ಷಿಕ ಆದಾಯವು 360,000ಕ್ಕಿಂತ ಹೆಚ್ಚಿರಬಾರ್ದು ಅಂತ ಹೇಳಿದ್ದಾರೆ, ಅಂದರೆ 360,000ಕ್ಕಿಂತ ಕಡಿಮೆ ಇರಬೇಕು ಅಂತ ಇಲ್ಲಿ ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ 11ನೇ ಮತ್ತು 12ನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಅರ್ಹತೆ ಏನು ಅಂತ ತಿಳಿದುಕೊಳ್ಬೇಕಾದ್ರೆ, ಭಾರತದ ಯಾವುದೇ ಮಾನ್ಯತೆ ಪಡೆದ ಸಂಸ್ಥೆಯಲ್ಲಿ 11ನೇ ತರಗತಿಗೆ ದಾಖಲಾದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು ಅಂತ ಇಲ್ಲಿ ಅರ್ಹತೆಯನ್ನು ಕೊಟ್ಟಿದ್ದಾರೆ. ಸೊ ಎರಡನೇದಾಗಿರುವಂಥ ಅರ್ಹತೆ ಯಾವುದು ಅಂತಂದರೆ, ಅರ್ಜಿದಾರರು ತಮ್ಮ 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 60ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿರಬೇಕು, ನೀವು ಎಸ್ ಎಲ್ ಸಿಯಲ್ಲಿ ಸೊ 60% ಮೇಲೆ ಒಂದು ಅಂಕವನ್ನು ಮಾಡಿರಬೇಕು ಅಂತ ಹೇಳಿದ್ದಾರೆ. ಸೊ ಮೂರನೇದಾಗಿರುವಂಥ ಒಂದು ಅರ್ಹತೆ ಏನು ಅಂತ ಹೇಳ್ತಾ ಹೋದರೆ, ಅರ್ಜಿದಾರರು ಕುಟುಂಬದ ಆದಾಯವು ಎಲ್ಲ ಮೂಲಗಳಿಂದ ವಾರ್ಷಿಕ 360,000ಕ್ಕಿಂತ ಕಡಿಮೆ ಇರಬೇಕು ಅಂತ ಇಲ್ಲಿ ಸ್ಪಷ್ಟ ಮಾಹಿತಿನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಷ್ಟು ಒಂದು ಅರ್ಹತೆನ ಈ ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಂಡಿರಬೇಕು ಅಥವಾ ಹೊಂದಿರಬೇಕು ಅಂತ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಕೊನೆಯದಾಗಿರುವಂಥದ್ದು ಯಾವ ಯಾವ ದಾಖಲೆಗಳನ್ನ ನೀವು ಕೊಡಬೇಕಾಗುತ್ತೆ ಅಂತ ತಿಳಿದುಕೊಳ್ಳೋಣ. ಸೊ ಯಾವ ಯಾವ ದಾಖಲೆಗಳು ಅಂತ ಹೇಳ್ತಾ ಹೋದರೆ, ಸೊ ಮೊದಲೇದಾಗಿರುವಂಥದ್ದು ಮಾಸ್ಟರ್ಸ್ ಡಿಗ್ರಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಯಾವ ಯಾವ ದಾಖಲೆಗಳನ್ನ ಕೊಡಬೇಕು ಅಂತ ಹೇಳ್ತಾ ಹೋದರೆ, ಸೊ ಫೋಟೋ ಗುರುತಿನ ಪುರಾವೆ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡು, ಪಾಸ್ಪೋರ್ಟ್, ಮೂರರಲ್ಲಿ ಒಂದನ್ನು ನೀವು ಕೊಡ್ಬೋದು. ಸೊ ಎರಡನೇದಾಗಿರುವಂಥ ಒಂದು ದಾಖಲೆ ಯಾವುದು ಅಂತ ಹೇಳ್ತಾ ಹೋದರೆ, ಇಂದಿನ ಶೈಕ್ಷಣಿಕ ಅರ್ಹತೆಯ ಮಾರ್ಕ್ ಶೀಟ್ ಅಂತ ಹೇಳಿದರೆ, ಸೊ ಮೂರನೇದಾಗಿರುವಂಥದ್ದು ಇನ್ಕಮ್ ಸರ್ಟಿಫಿಕೇಟ್ನ ನೀವು ಕೊಡಬೇಕಾಗುತ್ತೆ. ಸೊ ನಾಲ್ಕನೇದಾಗಿರುವಂಥ ಒಂದು ಡಾಕ್ಯುಮೆಂಟ್ ಯಾವುದು ಅಂತಂದರೆ ಪ್ರವೇಶದ ಪುರಾವೆ, ಶಾಲಾ ಅಥವಾ ಕಾಲೇಜು, ವಿಶ್ವವಿದ್ಯಾಲಯದ ಗುರುತಿನ ಚೀಟಿ, ಬೋನಫೈಡ್ ಪ್ರಮಾಣಪತ್ರ. ಸೊ ಇಷ್ಟರಲ್ಲಿ ನೀವು ಯಾವುದಾದ್ರೂ ಒಂದು ಕೊಡ್ಬೋದು. ಸೊ ಇಲ್ಲಿ ಪ್ರಸ್ತುತ ಶೈಕ್ಷಣಿಕ ವರ್ಷದ ಶುಲ್ಕ ರಸೀದಿ ಅಂತ ಹೇಳಿದ್ರೆ, ನೀವು ಓದುತ್ತಿರುವಂಥ ಒಂದು ಪ್ರಸ್ತುತ ಶೈಕ್ಷಣಿಕ ವರ್ಷದ ಶುಲ್ಕ ರಸೀದಿನ ನೀವು ಕೊಡಬೇಕಾಗುತ್ತೆ. ಸೊ ವಿದ್ಯಾರ್ಥಿ ವೇತನ ಅರ್ಜಿದಾರರ ಬ್ಯಾಂಕ್ ಖಾತೆ ವಿವರಗಳು, ಸೊ ರದ್ದಾದ ಚೆಕ್ಕು ಅಥವಾ
ಪಾಸ್ಬುಕ್ ಪ್ರತಿ ಅಂತ ಹೇಳಿದ್ರೆ ಅಂದರೆ ವಿದ್ಯಾರ್ಥಿಗಳ ಪಾಸ್ಬುಕ್ ಕೊಡಬೇಕಾಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಬಿಕ್ಕಟ್ಟಿನ ದಾಖಲೆ ಅಂತ ಹೇಳಿದ್ರೆ ಸೊ ಅನ್ವಯಿಸಿದ್ರೆ ಮಾತ್ರ ಕೊಡ್ಬೋದು. ಅಂಗವಿಕಲತೆ ಮತ್ತು ಜಾತಿ ಪ್ರಮಾಣಪತ್ರ ಅಂತ ಹೇಳಿದ್ರೆ ಸೊ ಇದು ಒಂದು ಅನ್ವಯಿಸಿದ್ರೆ ಮಾತ್ರ. ಸೊ ಅನ್ವಯಿಸಿಲ್ಲ ಅಂತಂದರೆ ಯಾವುದೇನು ಕೊಡೋದಿಲ್ಲ. ಸೊ ಇದಾದಮೇಲೆ ಇಲ್ಲಿ ಡಿಗ್ರಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಯಾವ ಯಾವ ದಾಖಲೆಗಳನ್ನ ಕೊಡಬೇಕಾಗುತ್ತೆ ಅರ್ಜಿಯೊಂದಿಗೆ ಅಂತ ತಿಳಿದುಕೊಳ್ಳೋಣ. ಸೊ ನೋಡ್ಬೋದು ಇಲ್ಲಿ ನೀವು ಮೊದಲನೇದಾಗಿರುವಂಥ ದಾಖಲೆ ಯಾವುದು ಅಂತಂದರೆ ಫೋಟೋ ಗುರುತಿನ ಪುರಾವೆ, ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡು, ಪಾಸ್ಪೋರ್ಟಲ್ಲಿ. ಸೊ ಈ ಮೂರರಲ್ಲಿ ಯಾವುದಾದ್ರೂ ಒಂದು ಕೊಡ್ಬೋದು. ಇಂದಿನ ಶೈಕ್ಷಣಿಕ ಅರ್ಹತೆಯ ಮಾರ್ಕ್ಶೀಟ್ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ಆದಾಯ ಪುರಾವೆ, ಆದಾಯ ಪುರಾವೆ ಅಂತ ಹೇಳ್ತಾವ್ರೆ ಇನ್ಕಮ್ ಸರ್ಟಿಫಿಕೇಟ್ನ ನೀವು ಕೊಡಬೇಕಾಗುತ್ತೆ, ಪ್ರವೇಶದ ಪುರಾವೆಯನ್ನು ಕೊಡಬೇಕಾಗುತ್ತೆ. ಸೊ ಅದಾದಮೇಲೆ ಮೂರನೇದಾಗಿರುವಂಥದ್ದು ಪ್ರಸ್ತುತ ಶೈಕ್ಷಣಿಕ ವರ್ಷದ ಶುಲ್ಕ ರಸೀದಿಯನ್ನು ನೀವು ಕೊಡಬೇಕಾಗುತ್ತೆ. ಸೊ ವಿದ್ಯಾರ್ಥಿ ವೇತನ ಅಥವಾ ವಿದ್ಯಾರ್ಥಿಗಳು ಅರ್ಜಿದಾರರು ಬ್ಯಾಂಕ್ ಖಾತೆ ವಿವರಗಳು ಅಂತ ಹೇಳಿದರೆ ಅಂದರೆ ವಿದ್ಯಾರ್ಥಿಗಳ ಬ್ಯಾಂಕ್ ಪಾಸ್ಬುಕ್ನ ಕೊಡಬೇಕಾಗುತ್ತೆ ಒಂದು ಜೆರಾಕ್ಸ್ ಕಾಪಿನ. ಸೊ ಅದಾದಮೇಲೆ ಇಲ್ಲಿ ಬಿಕ್ಕಟ್ಟಿನ ದಾಖಲೆ ಅಂತ ಹೇಳಿದರೆ ಸೊ ಅನ್ವಯಿಸಿದರೆ ಮಾತ್ರ. ಸೊ ಅಂಗವಿಕಲತೆ ಮತ್ತು ಜಾತಿ ಪ್ರಮಾಣಪತ್ರ ಕೇಳಿದರೆ ಸೊ ಅನ್ವಯಿಸಿದರೆ ಮಾತ್ರ ಈ ಒಂದು ದಾಖಲೆಗಳನ್ನ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಮೂರನೇದಾಗಿರುವಂಥದ್ದು 11ನೇ ಮತ್ತು 12ನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಯಾವ್ಯಾವ ದಾಖಲೆಗಳನ್ನ ಕೊಡಬೇಕು ಅಂತ ಹೇಳ್ತಾ ಹೋದರೆ ಸೊ ಇಲ್ಲಿ ನೋಡ್ಬೋದು ನೀವು ಫೋಟೋ ಗುರುತಿನ ಪುರಾವೆ ಅಂತ ಹೇಳಿದರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಪಾಸ್ಪೋರ್ಟು. ಸೊ ಈ ಮೂರರಲ್ಲಿ ಒಂದು ಕೊಟ್ಟರೆ ಸಾಕು. ಇಂದಿನ ಶೈಕ್ಷಣಿಕ ಅರ್ಹತೆಯ ಮಾರ್ಕ್ಶೀಟ್ ಅಂತ ಹೇಳಿದರೆ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ನ ಕೊಡಬೇಕಾಗುತ್ತೆ, ಪ್ರವೇಶದ ಪುರಾವೆಯನ್ನು ಕೊಡಬೇಕಾಗುತ್ತೆ. ಸೊ ಪ್ರಸ್ತುತ ಶೈಕ್ಷಣಿಕ ವರ್ಷದ ಶುಲ್ಕ ರಸೀದಿಯನ್ನು ಕೊಡಬೇಕಾಗುತ್ತೆ. ವಿದ್ಯಾರ್ಥಿ ವೇತನ, ಅರ್ಜಿದಾರರು, ಬ್ಯಾಂಕ್ ಖಾತೆ ವಿವರಗಳು ಅಂತ ಹೇಳಿದರೆ ರದ್ದದ ಚೆಕ್ಕು ಅಥವಾ ಪಾಸ್ಬುಕ್ನ ಪ್ರತಿ ಅಂತ ಹೇಳಿದರೆ ಸೊ ನಿಮ್ಮ ಪಾಸ್ಬುಕ್ನ ಒಂದು ಜೆರಾಕ್ಸ್ ಕಾಪಿನ ಕೊಡಬೇಕಾಗುತ್ತೆ. ಸೊ ಬಿಕ್ಕಟ್ಟಿನ ದಾಖಲೆ ಅಂತ ಹೇಳಿದರೆ ಅನ್ವಯಿಸಿದರೆ ಮಾತ್ರ ಕೊಡ್ಬೋದು, ಇಲ್ಲಾಂದ್ರೆ ಇಲ್ಲ. ಸೊ ಅಂಗವಿಕಲತೆ ಮತ್ತು ಜಾತಿ ಪ್ರಮಾಣಪತ್ರವನ್ನು ಕೇಳಿದರೆ ಅದು ಅನ್ವಯಿಸಿದರೆ ಮಾತ್ರ. ಸೊ ಇಷ್ಟೆಲ್ಲ ದಾಖಲೆಗಳನ್ನ ಕೊಟ್ಟು ನೀವು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಮತ್ತು ಕೊನೆಯ ದಿನಾಂಕ ಯಾವಾಗ ಅಂತ ಹೇಳ್ತಾ ಹೋದರೆ ನೋಡ್ಬೋದು ಇಲ್ಲಿ ಇಲ್ಲಿ 30 ಸೆಪ್ಟೆಂಬರ್ 2022 ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಮೂರು ಸ್ಕೋರ್ಸ್ಗಳಲ್ಲಿ ಕೊಟ್ಟಿರುವಂಥ ಕೊನೆಯ ದಿನಾಂಕ ಒಂದೇ ಆಗಿದೆ ಸ್ನೇಹಿತರೆ. ಸೊ ಇಲ್ಲಿ 30 ಸೆಪ್ಟೆಂಬರ್ 2022 ಅಂತ ಕೊಟ್ಟಿದ್ದಾರೆ. ಸೊ ಮೂರು ಸ್ಕೋರ್ಸಲ್ಲಿ ಒಂದು ಸೇಮ್ ಆಗಿರುವಂಥ ಒಂದು ಕೊನೆಯ ದಿನಾಂಕ ಆಗಿದೆ ಸ್ನೇಹಿತರೆ. ಸೊ ನೀವು ಇಲ್ಲಿ ಕೊನೆಯದಾಗಿರುವಂಥದ್ದು ನೀವು ಆನ್ಲೈನ್ ಮೂಲಕ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳೋಣ ಸ್ನೇಹಿತರೆ. ಇಲ್ಲಿ ನೀವು ಮೊದಲನೇದಾಗಿರುವಂಥದ್ದು ಯಾವ ಸ್ಕೋರ್ಸ್ಗೆ ಸಂಬಂಧಪಟ್ಟಿರ್ತೀರ, ಸೊ ಆ ಸ್ಕೋರ್ಸ್ನ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಮಾಸ್ಟರ್ಸ್ ಡಿಗ್ರಿ ಅವರು, ಸೊ ಈಗ ಅನ್ವಯಿಸುವಂತಿದೆ. ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಡಿಗ್ರಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಈಗ ಅನ್ವಯಿಸುವಂತಿದೆ. ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ 11ನೇ ಮತ್ತು 12ನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಈಗ ಅನ್ವಯಿಸುವಂತಿದೆ. ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೋಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ಮುಖ್ಯವಾಗಿರುವಂಥ ವಿಷಯನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಕಾಣುವಂಥ ಅಫೀಸಿಯಲ್ ವೆಬ್ಸೈಟ್ನ ನಿಮ್ಮ ಫೋನಿನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ಓಪನ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಅಫೀಸಿಯಲ್ ವೆಬ್ಸೈಟ್ ಲಿಂಕ್ನ ನಾನು ಈ ವಿಡಿಯೋಗಳಿರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂಥ ಅಫೀಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಓಪನ್ ಆದ ಮೇಲೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಅಂದರೆ ಇಲ್ಲಿ ಎಲ್ಲನೂ ಇಂಗ್ಲೀಷಲ್ಲೇ ಓಪನ್ ಆಗುತ್ತೆ. ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ನಿಮಗೆ ತೋರಿಸಿದ್ದೀನಿ ಸ್ನೇಹಿತರೆ. ಸೊ ಈ ರೀತಿಯಾಗಿ ಇಂಗ್ಲೀಷಲ್ಲೇ ಓಪನ್ ಆಗಿರುತ್ತೆ. ಅಪ್ಲೈ ನೌ ಅಂತಿರುತ್ತೆ. ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೀವು ಇನ್ನೊಂದ್ಸಾರಿ ವ್ಯೂ ಡೀಟೇಲ್ಸ್ ಅಂತ ಇದೆ. ಸೊ ಡೀಟೇಲ್ಸ್ನ ಸಹ ನೀವು ಚೆಕ್ ಮಾಡ್ಕೋಬೋದು. ಸೊ ಯಾವ ಯಾವ ಸ್ಕೋರ್ಸ್ಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳಿರ್ತಾರೆ ಆ ಸ್ಕೋರ್ಸ್ ಮೇಲೆ ಅಪ್ಲೈ ನೌ ಅಂತಿದೆ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಸಾರಿ ವ್ಯೂ ಡೀಟೇಲ್ಸ್ ಅಂತಿದೆ. ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನೀವು ಒಂದು ಸಾರಿ ಡೀಟೇಲ್ಸ್ನ ನೋಡ್ಕೋಬೋದು ಸ್ನೇಹಿತರೆ. ಸೊ ಇಲ್ಲಿ ಅಪ್ಲೈ ನೌ ಅಂತಿದೆಲ್ಲ, ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಇಲ್ಲಿ ಕೆಳಗಡೆ ಡೋಂಟ್ ಹ್ಯಾವ್ ಎನ್ ಅಕೌಂಟ್ ಅಂತ ಇದೆ. ಸೊ ರಿಜಿಸ್ಟರ್ ಅಂತಿದೆ. ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ರಿಜಿಸ್ಟರ್ ವಿತ್ ಬಡ್ಡಿ ಫೋರ್ ಸ್ಟಡಿ ಅಂತಿದೆ. ನೀವು ಬಡ್ಡಿ ಫೋರ್ ಸ್ಟಡಿನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋಕ್ಕೆ ಅರ್ಹರಾಗಿರ್ತಾರೆ. ಸೊ ಸ್ಟೂಡೆಂಟ್ ಫಸ್ಟ್ ನೇಮ್ ಅಂತಿದೆ. ಸೊ ಇಲ್ಲಿ ನಿಮ್ಮ ಹೆಸರನ್ನ ಸರಿಯಾಗಿ ಹಾಕಿ, ಸ್ಟೂಡೆಂಟ್ ಲಾಸ್ಟ್ ನೇಮ್ ಅಂತಿದೆ. ಸೊ ಇಲ್ಲಿ ನಿಮ್ಮ ಲಾಸ್ಟ್ ನೇಮ್ ಇದ್ದರೆ ಅಂದರೆ ಸರ್ ನೇಮ್ ಇದ್ದರೆ ಹಾಕಿ, ಸೊ ಇಲ್ಲಾಂದರೆ ಬಿಡ್ಬೋದಾಗಿ. ಸೊ ಇಲ್ಲಿ ಮೊಬೈಲ್ ನಂಬರ್ ಅಂತ ಕೇಳಿದರೆ ನಿಮ್ಮ ಮೊಬೈಲ್ ನಂಬರ್ನ ನೀವು ಸರಿಯಾಗಿ ಹಾಕಬೇಕಾಗುತ್ತೆ. ವ್ಯಾಲಿಡ್ ಇಮೇಲ್ ಐ ಡಿ ಅಂತಿದೆ. ಸೊ ನೀವು ಏನಾದರೂ ಇಮೇಲ್ ಐ ಡಿಸ್ ಮಾಡ್ತಿದ್ರೆ ಸೊ ಇಮೇಲ್ ಐ ಡಿನ ಹಾಕಿ, ಸೊ ಇಲ್ಲಾಂದರೆ ಹಂಗೆ ಬಿಡ್ಬೋದು. ಪಾಸ್ವರ್ಡ್ ಇದೆ, ಆಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆ. ಸೊ ಇಲ್ಲಿ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ ಮೊದಲದಾಗಿ, ಆಮೇಲೆ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಅಂತಿದೆ. ಸೊ ಇಲ್ಲಿ ಸೆಟ್ ಮಾಡ್ಕೊಂಡಿರುವಂಥ ಪಾಸ್ವರ್ಡ್ನ ಕನ್ಫರ್ಮ್ ಮಾಡಬೇಕಾಗುತ್ತೆ. ಕನ್ಫರ್ಮ್ ಮಾಡಿಬಿಟ್ಟು ರಿಜಿಸ್ಟರ್ ಅಂತ ಕೊಡಬೇಕಾಗುತ್ತೆ. ನೀವು ರಿಜಿಸ್ಟರ್ ಕೊಟ್ಟಾದ್ಮೇಲೆ ನೀವು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸೋಕ್ಕೆ ನಿಮಗೆ ಅವಕಾಶ ಇರುತ್ತೆ. ಸೊ ಇಲ್ಲಿ ನನ್ನ ಹತ್ರ ಯಾವ ಒಂದು ವಿದ್ಯಾರ್ಥಿಯ ಒಂದು ನಂಬರ್ ಇಲ್ಲದೆ, ಅಂದರೆ ಅವರ ಒಂದು ಡೀಟೇಲ್ಸ್ ಇಲ್ಲದೆ ನಾನು ಅರ್ಜಿ ಸಲ್ಲಿಸೋಕ್ಕೆ ಆಗಲ್ಲ. ಸೊ ಅದರಿಂದಾಗಿ ನಿಮಗೆ ಈ ಒಂದು ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೋಬೇಕು ಅಂತ ಹೇಳಿದ್ದೇನೆ. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ನೀವು ಆನ್ಲೈನಲ್ಲಿ ಅರ್ಜಿನ ಸಲ್ಲಿಸಬಹುದು ಸ್ನೇಹಿತರೆ. ಸೊ ಈ ಒಂದು ಮಾಹಿತಿ ನಿಮಗೆ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿರುವಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.